ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕೇಂದ್ರದಲ್ಲಿ ಬಿಜೆಪಿ ಶಕ್ತಿಯನ್ನು ಹತ್ತಿಕ್ಕುವುದೇ ತಮ್ಮ ಪ್ರಮುಖ ಧ್ಯೇಯವೆಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಮಕೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರದಂತೆ ತಡೆಯುವುದೇ ನನ್ನ ಪ್ರಮುಖ ಧ್ಯೇಯವೆಂದು ಮಾಜಿ ಪ್ರಧಾನಿ ಹಾಗೂ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರು ಪ್ರತಿಪಾದಿಸಿದರು. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ನಂತರ ಕಾಂಗ್ರೆಸ್ ಜೆಡಿಎಸ್ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ದೇವೇಗೌಡರು ಮಾತನಾಡಿದರು. ಕೇಂದ್ರದಲ್ಲಿ ಬಿಜೆಪಿ ಶಕ್ತಿಯನ್ನು ಕಡಿಮೆ ಮಾಡುವುದೇ ಪ್ರಮುಖ ಅಸ್ತ್ರವಾಗಿದ್ದು, ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಸೋಲಿಸಲು ಎಲ್ಲ ರೀತಿಯ ಷಡ್ಯಂತ್ರಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲು ತೀರ್ಮಾನಿಸಿದ, ಇದೇ ಕಾರಣಕ್ಕಾಗಿ ಸ್ಪರ್ಧೆ ಮಾಡಲು ಹಿಂದೇಟು ಹಾಕಿದ್ದಾಗಿ ತಿಳಿಸಿದರು. ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ಜೆಡಿಎಸ್ನ ಮುಖಂಡರುಗಳ ಒತ್ತಾಸೆ ಮೇರೆಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಒಪ್ಪಿಕೊಂಡಿದ್ದು, ಇದರಿಂದಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪಿದ್ದು ನನ್ನಿಂದ ಎಂಬುದು ಸರಿಯಲ್ಲ ಎಂದರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತುಮಕೂರು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದರಿಂದ ಸ್ಪರ್ಧೆ ಮಾಡುವುದು ಸಾಧ್ಯವಾಯಿತೆಂದು ದೇವೇಗೌಡರು ತಿಳಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿಗೆ ಅಧಿಕಾರ ಸಿಗದಂತೆ ಮಾಡುವುದೇ ಮೈತ್ರಿ ಪಕ್ಷದ ಆಶಯವಾಗಿದೆ ಎಂದರು. ಒಂದೊಂದು ಮೀಟಿಂಗ್ ಅಲ್ಲೂ ಮಾಡಿದ್ರು, ಒಂದೊಂದು ಸಭೆಯಲ್ಲೂ ಮಾಡಿದ್ರು, ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು. ನಮಗೆ ಇದರಲ್ಲಿ ಸ್ವಾರ್ಥ ಏನಿದೆ ಎಲ್ಲ ಘಟನೆಗಳು ಹೇಳಬೇಕಾಗತ್ತೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಮ್ಮಲ್ಲಿ ಕಳೆದ 1997 ಸರ್ ಮಟ್ಟಿಗೆ ಸಂಬಂಧ ಕಳಿದಾರೆ. ಈ ಸಂದರ್ಭದಲ್ಲಿ 37 ಜನ ಇದ್ದಂತಹ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಸೋನಿಯಾ ಗಾಂಧಿಯವರ ದೂರದೃಷ್ಟಿ, ರಾಹುಲ್ ಗಾಂಧಿಯವರ ದೂರದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಎರಡು ಹಿರಿಯ ಮುಖಂಡರುಗಳನ್ನು ಬೆಂಗಳೂರಿಗೆ ಕಳಿಸಿದೆ. ನನ್ನ ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಅದಾದ ಮೇಲೆ ಈಗ ನಮ್ಮ ಹಿರಿಯ ಮುಖಂಡರು ಉಪಮುಖ್ಯಮಂತ್ರಿ ನನ್ನ ಪಕ್ಷದಲ್ಲೇ ಕೂತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡುತ್ತಾರೆಂಬ ಮಾಹಿತಿ ಇರಲಿಲ್ಲ. ಅವರು ತುಮಕೂರಿನಿಂದ ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ಗೆ ಶಕ್ತಿ ಬಂದಿದೆ ಎಂದು ಪರಮೇಶ್ವರ್ ಹೇಳಿದರು. ಮೈತ್ರಿ ಅಭ್ಯರ್ಥಿಯಾಗಿರುವ ದೇವೇಗೌಡರನ್ನು ಗೆಲ್ಲಿಸುವುದು ಗ್ಯಾರಂಟಿಯಾಗಿದ್ದು, ಇದರಲ್ಲಿ ಯಾವುದೇ ಅನುಮಾನ ಬೇಡವೆಂದು ಹೇಳಿ, ತುಮಕೂರು ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲುವುದಕ್ಕೆ ಬಿಡುವುದಿಲ್ಲ ಎಂದರು. ಸಚಿವ ಎಸ್ಆರ್ ಶ್ರೀನಿವಾಸ್, ಮಾಜಿ ಶಾಸಕರುಗಳಾದ ಡಾ ರಫೀಕ್ ಅಹಮದ್, ಶಫಿ ಅಹಮದ್, ಕ್ಷಡಾಕ್ಷರಿ, ಶಾಸಕರಾದ ವೀರಭದ್ರಯ್ಯ, ಗೌರಿಶಂಕರ್, ಬೆಮ್ಮಲ್ ಕಾಂತರಾಜು, ಮಾಜಿ ಶಾಸಕರಾದ ಡಿ ನಾಗರಾಜಯ್ಯ, ಎಂಟಿ ಕೃಷ್ಣಪ್ಪ, ಕಾಂಗ್ರೆಸ್ ಮುಖಂಡರಾದ ರಾಧಾಕೃಷ್ಣ, ವೇಣುಗೋಪಾಲ್, ಮುರಳೀಧರ್ ಹಾರಪ್ಪ, ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಮುಖಂಡರೊಂದಿಗೆ ತುಮಕೂರಿನಲ್ಲಿ ರೋಡ್ ಶೋ ನಡೆಸುವ ಮೂಲಕ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಮಕೂರಿನಲ್ಲಿ ರೋಡ್ ಶೋ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ತೆರೆದ ವಾಹನದಲ್ಲಿ ಅಭ್ಯರ್ಥ ಪ್ರಚಾರದೊಂದಿಗೆ ಹಾಗೂ ಎರಡು ಪಕ್ಷದ ಸಹಸ್ರಾರು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ತೆರಳಿದರು. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ ಮಧ್ಯಾಹ್ನ 1:30 ಹೊರಟ ಮೆರವಣಿಗೆಯು ಕೆಆರ್ ಬಡಾವಣೆ, ಹೊಸಪೇಟೆ, ಗುಂಜಿ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು. ಗುರುಗಳ ಪಂಡಾನಂದಪುರಿ ಸ್ವಾಮಿಗಳು ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ಆ ಮಠಕ್ಕೆ ಜಮೀನು ತೆಗೆದುಕೊಳ್ಳೋದಕ್ಕೆ ಸ್ಥಾನ ಇಲ್ಲ, ಎಲ್ಲಿ ಮಠ ಕಟ್ಟಬೇಕು, ಕುಮಾರಸ್ವಾಮಿಯವರು ಪ್ರತ್ಯಕ್ಷವಾಗಬೇಕು, ಅವರು ಇನ್ನೇನೂ ಅಲ್ಲ, ಏನೇ ಅಲ್ಲ, ಯಾವುದೋ ಫಿಲಂ ಪ್ರೊಡಕ್ಷನ್ ಮಾಡ್ಕೊಂಡಿದ್ರು, ಎಲ್ಲ ಹಳೆ ವಿಷಯಗಳು ಬಹಳ ಇದೆ. ನನಗೆ ಯಾವ ಸಮಾಜಕ್ಕೂ ಮಾಡಿ
ನಾವು ಸಮಾಜಕ್ಕೂ ನೋವು ಮಾಡಿದ್ವಿ. ಈ ಶಕ್ತಿ ಬಂದಿದ್ದು ಎಲ್ಲಿಂದ? ಲೇಡಿಗಳಿಗೆ ಕೆಂಪು ಗುಡ್ಡ ಉದಾಹರಿಸ್ತಾ ಅಂತ ಎಲ್ಲಿಂದ ಬಂದಿದ್ದೆ? ಕಾಂಗ್ರೆಸ್ ಜೊತೆ ನಿಂತು ನನಗೆ ಶಕ್ತಿ ಕೊಟ್ಟಿದ್ದ. ಈ ಮೆರವಣಿಗೆಯಲ್ಲಿ ಜೆಡಿಎಸ್ನ ಶಾಸಕರು, ಮಾಜಿ ಶಾಸಕರುಗಳು, ಕಾಂಗ್ರೆಸ್ನ ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಕೆಪಿಸಿಸಿ ವಕ್ತಾರ ಮುರಳೀಧರ ಹಲಪ ಸೇರಿದಂತೆ ಪ್ರಮುಖರು ದೇವೇಗೌಡರ ಜೊತೆ ಸಾಥ್ ನೀಡಿದರು. ದೇವೇಗೌಡರ ರೋಡ್ ಶೋ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಮಾಜಿ ಶಾಸಕ ಕೆಎನ್ ರಾಜಣ್ಣರ್ ಅವರೊಂದಿಗೆ ರೋಡ್ ಶೋ ನಡೆಸಿ ಅಪಾರ ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ನಾಮಪತ್ರ ಸಲ್ಲಿಸಿದರು. ತುಮಕೂರಿನ ಟೌನ್ ಆಡಳಿತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಹಸ್ರಾರು ಪಕ್ಷದ ಕಾರ್ಯಕರ್ತರು, ಮಾಜಿ ಶಾಸಕ ಕೆಎನ್ ರಾಜಣ್ಣರವರೊಂದಿಗೆ ಅಭ್ಯರ್ಥಿ ಮುದ್ದನ್ಮೇಗೌಡರು ಹೂವಿನಿಂದ ಅಲಂಕರಿಸಲಾಗಿದ್ದ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ತೆರಳಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲೆಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು, ಕೆಎನ್ಆರ್ ಅಭಿಮಾನಿ ಬಳಗದವರು ಹಾಗೂ ಒಕ್ಕಲಿಗ ಸಮಾಜದ ಮುಖಂಡರು ಸೇರಿದಂತೆ ಸಹಸ್ರಾರು ಮಂದಿ ಕಾಂಗ್ರೆಸ್ ಬಾವುಟ ಹಿಡಿದು ಮುದ್ದನ್ಮೇಗೌಡರ ಪರವಾಗಿ ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ನಾಮಪತ್ರ ಸಲ್ಲಿಸುವ ಮುನ್ನ ಮುದ್ದನ್ಮೇಗೌಡರು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅನಂತರ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ಐವರೊಂದಿಗೆ ಮುದ್ದನ್ಮೇಗೌಡರು ನಾಮಪತ್ರ ಸಲ್ಲಿಸಿದರು. ಮುದ್ದನ್ಮೇಗೌಡರು ಮತ್ತು ರಾಜಣ್ಣರವರು ಅಭ್ಯರ್ಥ ರೋಡ್ ಶೋ ನಡೆಸಿದ್ದರಿಂದ ಅಶೋಕ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಜಿಲ್ಲಾ ಸ್ವೈಪ್ ಸಮಿತಿಯಿಂದ ತುಮಕೂರಿನ ಎಂಜಿ ಸ್ಟೇಡಿಯಂ ಎದುರು ರಂಗೋಲಿ ಸ್ಪರ್ಧೆ ನಡೆಸಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಚುನಾವಣಾ ಆಯೋಗ ಜನರು ಮತದಾನ ಮಾಡುವ ನಿಟ್ಟನಲ್ಲಿ ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದೇ ರೀತಿ ತುಮಕೂರಿನಲ್ಲೂ ಮತದಾನ ಜಾಗೃತಿ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿವೆ. ಜಿಲ್ಲಾ ಸ್ವೈಪ್ ಸಮಿತಿಯಿಂದ ತುಮಕೂರು ನಗರದ ಎಂಜಿ ಸ್ಟೇಡಿಯಂ ಮುಂಭಾಗ ರಂಗೋಲಿ ಸ್ಪರ್ಧೆ ಏರ್ಪಡಿಸುವ ಮೂಲಕ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ವೇಳೆ ಸ್ವೈಪ್ ಸಮಿತಿ ಸದಸ್ಯೆ ವಸಂತಿ ಉಪಹಾರ್ ಮಾತನಾಡಿ, ಮತದಾನ ಮಾಡುವುದು ಪ್ರತಿಯೊಬ್ಬರ ಹಕ್ಕು, ಸಂವಿಧಾನ ನಮಗೆ ಕಲ್ಪಿಸಿರುವ ಶ್ರೇಷ್ಠ ಅವಕಾಶ. ಈ ನಿಟ್ಟನಲ್ಲಿ ಸ್ವೈಪ್ ಸಮಿತಿಯಿಂದ ಜಾಗೃತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಈಗ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಚುಕ್ಕಿ ರಂಗೋಲಿ, ಫ್ರೀ ಹ್ಯಾಂಡ್ ರಂಗೋಲಿ ವಿಭಾಗಗಳನ್ನು ಮಾಡಿ ಸ್ಪರ್ಧೆ ಮಾಡಲಾಗುತ್ತಿದೆ. ಇಲ್ಲಿ ಪ್ರತಿಯೊಂದಕ್ಕೂ 7 ಬಹುಮಾನ ನೀಡಲಾಗುತ್ತಿದೆ. ಸುಮಾರು 200 ಜನರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಈ ಮೂಲಕ ಅವರಿಗೆ ಮತದಾನದ ಬಗ್ಗೆ ಅರಿವು ಸಹ ಮೂಡಿಸಲಾಗುತ್ತಿದೆ ಎಂದರು. ಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾನ್ಯ ಸಿಇಒರವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈ ದಿನ ನಮ್ಮ ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಮತದಾನದ ಕುರಿತು ಅರಿವು ಮೂಡಿಸುವುದಕ್ಕೋಸ್ಕರ ಒಂದು ರಂಗೋಲಿ ಕಾರ್ಯಕ್ರಮವನ್ನು ನಾವಿಲ್ಲಿ ಸ್ಪರ್ಧೆಯಲ್ಲಿ ಮಹಿಳೆಯರು, ಯುವತಿಯರು, ವಿದ್ಯಾರ್ಥಿನಿಯರು ಭಾಗವಹಿಸಿ ಬಹಳ ಉತ್ಸುಕತೆಯಿಂದ ರಂಗೋಲಿ ಬಿಡಿಸಿ ಗಮನ ಸೆಳೆದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಲಿಂಗೈಕ ಡಾ ಶಿವಕುಮಾರ ಮಹಾಸ್ವಾಮಿಗಳ ಗದುಗೆಗೆ ತೆರಳಿ ದರ್ಶನ ಪಡೆದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಲಿಂಗೈಕ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳವರ ಗದುಗೆಗೆ ತೆರಳಿ ದರ್ಶನ ಪಡೆದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ದೇವೇಗೌಡರು ನಾಮಪತ್ರ ಸಲ್ಲಿಸುವ ಮುನ್ನ ಭಾನುವಾರದಂದು ಆದಿಚುಂಚನಗಿರಿ ಮಠ ಮತ್ತು ಸಿದ್ದಗಂಗಾ ಮಠಕ್ಕೆ ದೇವೇಗೌಡರು ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದರು. ಆದಿಚುಂಚನಗಿರಿಯಿಂದ ಸಂಜೆ ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ ದೇವೇಗೌಡರು ಲಿಂಗೈಕ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳ ಗದುಗೆಗೆ ತೆರಳಿ ದರ್ಶನ ಪಡೆದು ಪುನೀತರಾದರು. ಓಂ ದಿವ್ಯಾಯ ನಮಃ, ದಿವ್ಯಲಿಂಗಾಯ ನಮಃ, ಓಂ ಭವಾಯ ನಮಃ, ಭವಲಿಂಗಾಯ ನಮಃ, ಓಂ ಶರ್ವಾಯ ನಮಃ,
ಶರವಲಿಂಗಾಯ ನಮಃ. ಅನಂತರ ದೇವೇಗೌಡರು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಶಾಸಕರುಗಳಾದ ಗೌರಿಶಂಕರ್, ಬಿ ಸತ್ಯನಾರಾಯಣ್, ಸಚಿವ ಎಸ್ಆರ್ ಶ್ರೀನಿವಾಸ್, ಬೆಮಲ್ಕಾಂತ್ ರಾಜು, ಮಾಜಿ ಶಾಸಕರಾದ ಎಚ್ ನಿಂಗಪ್ಪ, ಸುಧಾಕರ್ ಲಾಲ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪರವರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪರವರು ತಮ್ಮ ಪಕ್ಷದ ಮುಖಂಡರೊಂದಿಗೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಯಡಿಯೂರಪ್ಪರವರು ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಸಂಸದ ಜಿಎಸ್ ಬಸವರಾಜರವರೊಂದಿಗೆ ಭಾನುವಾರ ಸಂಜೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದರು. ಲಿಂಗೈಕ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಗದಿಗೆಗೆ ತೆರಳಿ ದರ್ಶನ ಪಡೆದ ಯಡಿಯೂರಪ್ಪರವರು ನೇರವಾಗಿ ಸಿದ್ಧಗಂಗಾ ಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ ಸುರೇಶ್ಗೌಡ, ಶಾಸಕರಾದ ಬಿಸಿ ನಾಗೇಶ್, ಜೆಸಿ ಮಾಧುಸ್ವಾಮಿ, ಮಸಾಲಾ ಜಯರಾಮ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಇದ್ದರು. ಆನಂತರ ಯಡಿಯೂರಪ್ಪ ಮಾಜಿ ಸಚಿವ ಶಿವಣ್ಣರವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದರು. ತುಮಕೂರು ನಾಗರಿಕ ವೇದಿಕೆಯಿಂದ ಏಪ್ರಿಲ್ 1ರಂದು ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳ 112ನೇ ಜನ್ಮದಿನೋತ್ಸವ ಗುರುವಂದನ ಕಾರ್ಯಕ್ರಮ ನಡೆಸಲು ಮುಂದಾಗಿದೆ. ತುಮಕೂರು ನಾಗರಿಕ ವೇದಿಕೆ ವತಿಯಿಂದ ಏಪ್ರಿಲ್ 1ರಂದು ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳ 112ನೇ ಜನ್ಮದಿನೋತ್ಸವವನ್ನು ಆಚರಿಸಲಾಗುತ್ತಿದೆ. ಅಂದು ಸಂಜೆ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀಗಳ ಜನ್ಮದಿನೋತ್ಸವ ಹಾಗೂ ಗುರುವಂದನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ವೇದಿಕೆ ಮುಖಂಡ ಟಿಪಿ ಶೇಖರ್ ತಿಳಿಸಿದರು. ಶಿರಗಿರಿಯ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಉಪಸ್ಥಿತರಿರುವರೆಂದು ಹೇಳಿದರು. ಮಂಗಳೂರಿನ ರಾಮಕೃಷ್ಣಾಶ್ರಮದ ಜೀತಕ ಮಾನಂದಜಿ ಮಹಾರಾಜ್ ಆಶೀರ್ವಚನ ನೀಡುವರು. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಉದ್ಘಾಟಿಸುವರು. ಸಾಹಿತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸುವರು. ಶ್ರೀಗಳ ಜನ್ಮದಿನೋತ್ಸವವನ್ನು ಅವರನ್ನ ಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತಿದೆ. ಅಂದು ಸುಮಾರು 40,000 ಜನರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇದಕ್ಕೆ ನಿಸ್ವಾರ್ಥವಾಗಿ ನಾಗರಿಕರ ಸಮಿತಿಯಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ಇದು ಒಂದು ಊರಿನ ಹಬ್ಬವಾಗಿ ಇದನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದೆ. ಇದು ನಾಡಿನ ಹಬ್ಬ ಆಗಿ ಕೂಡ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗಿದೆ. ಏಪ್ರಿಲ್ 1ನೇ ತಾರೀಕು ಅಂದರೆ ಸಿದ್ಧಗಂಗಾ ಶ್ರೀಗಳ ಜನ್ಮದಿನೋತ್ಸವ ಆಗಿ ನಾಡಿನಾದ್ಯಂತ ದೇಶದಾದ್ಯಂತ ನಡೀಲಿ ಅಂತ ಅಂದ್ಬಿಟ್ಟು ಇಚ್ಛೆ ಆಗಿದೆ. ಸಿದ್ಧಗಂಗಾ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪರಮೇಶ್ವರಪ್ಪ, ವಿಘ್ನೇಶ್ವರ ಕಾಂಫರ್ಟ್ ಚಂದ್ರಮೌಳಿ, ಮುಖಂಡರಾದ ಧನ್ಯಕುಮಾರ್, ಕೋರಿ ಮಂಜುನಾಥ್, ಬಾವಿಕಟ್ಟೆ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ನಲ್ಲಿ ಜೆಡಿಎಸ್ ಮಾಜಿ ಸಚಿವ ಡಿ ನಾಗರಾಜಯ್ಯ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಭೇಟಿಯಾಗಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಕುಣಿಗಲ್ನ ಪ್ರಸಕ್ತ ಲೋಕಸಭಾ ಚುನಾವಣೆಯ ಕಾವು ಏರಿರುವ ಸಮಯದಲ್ಲಿ ಬಿಜೆಪಿಯ ಮುಖಂಡ ಸಿಪಿ ಯೋಗೇಶ್ವರ್ ತಾಲೂಕು ಜೆಡಿಎಸ್ ವರಿಷ್ಠ ಮಾಜಿ ಸಚಿವ ಡಿ ನಾಗರಾಜಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಪಟ್ಟಣದಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕುಣಿಗಲ್ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಸಭೆ ಮುಗಿಸಿಕೊಂಡು ಹಿಂದಿರುಗುವ ವೇಳೆ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಪಟ್ಟಣದ ಪುರಸಭೆ ಬಸ್ ನಿಲ್ದಾಣದ ಬಂಕ್ನಲ್ಲಿದ್ದ ಮಾಜಿ ಸಚಿವ ಡಿ ನಾಗರಾಜಯ್ಯ ಅವರನ್ನ ಭೇಟಿ ಮಾಡಿ ಸುಮಾರು ಅರ್ಧ ತಾಸು ಚರ್ಚೆ ನಡೆಸಿದರು. ಬಿಜೆಪಿ ಜೆಡಿಎಸ್ ಮುಖಂಡರ ಭೇಟಿ ತಾಲೂಕು ರಾಜಕಾರಣದ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಇತ್ತೀಚೆಗೆ ಕೈಪಾಳ್ಯದ ಸಚಿವ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ಯಾವುದೇ ಪೂರಕ ಭರವಸೆ ಸಿಗದ ಕಾರಣ ಬೆಂಗಳೂರಿನಲ್ಲಿ ಚರ್ಚೆ ನಡೆಸುವುದಾಗಿ ಹೇಳಿ ಹೊರಟಿದ್ರು. ಇದರ ಹಿಂದೆಯೇ ಡಿಕೆ ಸಹೋದರರ ಕಟ್ಟ ಎದುರಾಳಿ ಸಿಪಿವೈ ಮಾಜಿ ಸಚಿವ ಡಿ ನಾಗರಾಜಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ಕೈಪಾಳ್ಯಕ್ಕೆ ಮಾಮರ್ಗತ ಎಂದೇ ಹೇಳಲಾಗುತ್ತಿದೆ. ಚರ್ಚೆ ಮುಗಿಸಿ ಹೊರಬಂದ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಮಾಜಿ ಸಚಿವ ಡಿ ನಾಗರಾಜಯ್ಯ ಅವರು ಈ ಭಾಗದ ಹಿರಿಯರು ಹಾಗೂ ನಮ್ಮ ಹಿತೈಷಿಗಳು ಈ ಭಾಗಕ್ಕೆ ಬಂದಿದ್ದ ಕಾರಣ ಹಿರಿಯರನ್ನ ಭೇಟಿ ಮಾಡಿ ಕುಶಲೋಪಾರಿ ವಿಚಾರ ಮಾಡಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆಸಿಲ್ಲ ಎಂದರು.
ಡಿ ನಾಗರಾಜಯ್ಯ ಯೋಗೀಶ್ವರ್ ಭೇಟಿಗೆ ಯಾವುದೇ ರಾಜಕಾರಣದ ಅರ್ಥ ಇಲ್ಲ, ರಾಜಕೀಯ ಚರ್ಚೆಯೂ ಆಗಿಲ್ಲ, ಅವರು ಸಹ ಇನ್ನೂ ಅಭ್ಯರ್ಥಿ, ನಾವು ಸಹ ಇನ್ನೂ ಅಭ್ಯರ್ಥಿಯಾಗಲು ಚಿಂತನೆ ನಡೆಸಿಲ್ಲ, ಸೌಹಾರ್ದಕ್ಕೆ ಭೇಟಿ ನೀಡಿ ಮಾತನಾಡಿದ್ದಾರೆ ಎಂದರು. ಗೌಡರು ನಮ್ಗೆಲ್ಲ ಹಿರಿಯರು, ಅವ್ರ ಮಾರ್ಗದರ್ಶನ, ಅವ್ರ ಆಶೀರ್ವಾದ, ಹೆಂಗಿದ್ರು ಊರಿಗೆ ಬಂದಿದ್ವಲ್ಲ ಅದಕ್ಕೆ ಮಾತಾಡ್ತಾರೆ. ಚುನಾವಣೆ ಅವರು ಯಾವಾಗಲೂ ನಮಗೆ ಬಹಳ ವರ್ಷಗಳಿಂದ ನಮಗೆಲ್ಲ ಮಾರ್ಗದರ್ಶಕರು ಬಂದಿದ್ದೀವಿ ಅಷ್ಟೇ. ಈಗ ಹೆಂಗಿದ್ರು ಬಂದ್ವಲ್ಲ ಇಲ್ಲಿ ಅವ್ರು ನೋಡಿದೆ ಹೋಗು ಬಂದ ತಪ್ಪಲಿಲ್ಲ ಬಂದ್ರೆ ಎಲ್ಲರನ್ನು ಮಾತಾಡಬೇಕಾಗ್ತದೆ. ಇವತ್ತು ಅವರು ಕ್ಯಾಂಡಿಡೇಟ್ ಅಲ್ಲ, ನಾವು ಪಕ್ಷಕ್ಕೆ ಮಾಡ್ತೀವಿ ಅಂತ ಹೇಳಿರುವಂತಿಲ್ಲ. ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾರಾಯಣಗೌಡ, ಯುವ ಮುಖಂಡ ಪ್ರಮೋದ್ ಇತರರು ಇದ್ದರು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೈತ್ರಿ ಅನಿವಾರ್ಯವಾಗಿದೆ. ಮೈತ್ರಿಯ ಅಭ್ಯರ್ಥಿ ಗೆಲ್ಲಿಸುವಂತೆ ಮಾಗಡಿಯಲ್ಲಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕೋರಿದ್ದಾರೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೈತ್ರಿ ಅನಿವಾರ್ಯ. ಬಿಜೆಪಿ ಬೆಂಬಲಿಸುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮಿಂದ ಸಹಾಯ ಶೂನ್ಯ ಎಂದು ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿ ಪಟ್ಟಣದ ಕಲಿಯಗೇಟ್ನ ಸಿದ್ದರೂಢಾಶ್ರಮದಲ್ಲಿ ಆಯೋಜಿಸಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಮತ ನೀಡುವಂತೆ ಕೇಳಿದರು. ದೇಶದ ಅಭಿವೃದ್ಧಿಯಲ್ಲಿ ಯುಪಿಎ ಸರ್ಕಾರದ ಪಾತ್ರ ಬಹಳಷ್ಟಿದೆ. ತಾಲೂಕಿನಲ್ಲಿ ಬಿಜೆಪಿ ಬೆಂಬಲಿಸುವ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮಿಂದ ಸಹಾಯ ಶೂನ್ಯ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನಮ್ಮ ರಾಮನಿಕರ ಜಿಲ್ಲೆಯಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಳೆದ 5 ವರ್ಷಗಳಿಂದ ಸಂಸದರಾಗಿದ್ದ ಡಿಕೆ ಸುರೇಶ್ರವರ ಪಾತ್ರ ಬಹಳಷ್ಟಿದ. ಇನ್ನು ತಾಲೂಕಿಗೆ ನೀರಾವರಿ ಯೋಜನೆ ಸೇರಿದಂತೆ ಹೆಚ್ಚಿನ ಅಭಿವೃದ್ಧಿ ಕೆಲಸದ ದೃಷ್ಟಿಯಿಂದ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ಗೆ ನಮ್ಮ ಜೆಡಿಎಸ್ ಕಾರ್ಯಕರ್ತರೆಲ್ಲರೂ ಮತ ನೀಡುವ ಮೂಲಕ ಬೆಂಬಲಿಸೋಣ ಎಂದರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಅನುಕೂಲವಾಗಲೆಂದು ಡಾ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಉಳಿವಿಗಾಗಿ ದೇಶಾದ್ಯಂತ ಮಹಾಗಠಬಂಧನ್ ರಚಿಸಿಕೊಂಡು ಪ್ರಾದೇಶಿಕ ಪಕ್ಷಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. 5 ವರ್ಷ ಅಧಿಕಾರ ನಡೆಸಿದ ಮೋದಿ ರೈತರ ನೆರವಿಗೆ ಧಾವಿಸಿಲ್ಲ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಎಂದು ದೂರಿದರು. ಅದನ್ನೇ ಹೇಳಬೇಕು ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಅಣ್ಣ ತರುತ್ತಿರ ಹತ್ರ ಸ್ನೇಹಿತರತ್ರ ಬಂಧುಗಳ ಹತ್ರ ಇವತ್ತು ಯಾರು ಬಿಜೆಪಿ ಅಂತ ಹೇಳ್ತಾರೆ ಅವರಿಗೆ ತಿಳುವಳಿಕೆ ಅಂತ ಹೇಳ್ತಕ್ಕಂತ ಒಂದು ಕೆಲಸ ಆಗ್ಬೇಕು. ಇವತ್ತು ಮಾಜಿ ಕ್ಷೇತ್ರದಲ್ಲಿ ಬಿಜೆಪಿ ಇಲ್ಲ, ಇರ್ತಕ್ಕಂಥದ್ದು ಜನತಾದಳ ಮತ್ತು ಕಾಂಗ್ರೆಸ್. ಇವತ್ತು ಸಮ್ಮಿಶ್ರ ಸರ್ಕಾರ ರಚನೆ ಆಗಿದ ಮೇಲೆ ಇಬ್ರು ಒಂದಾಗಿ ಚುನಾವಣೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಮೂರನೇ ವ್ಯಕ್ತಿ ಬರ್ತಕ್ಕಂತ ಪ್ರಶ್ನೆ ಇಲ್ಲ. ನೀವು ಮೂರನೇ ವ್ಯಕ್ತಿಯನ್ನ ನನಗೇನು ಬರ್ಬೇಕೋ ಅಥವಾ ಬಾಲಕೃಷ್ಣ ಅವರೇನು ಬರ್ಬೇಕೋ ಅಥವಾ ಮಂಜೂರು ಬೇಕೋ ನೀವೇನಾದ್ರೂ ಮಾಡ್ತು ಅಂತ ಹೇಳಿದ್ರೆ ನೀವು ಮತ್ತೊಂದು ಪಕ್ಷವನ್ನ ನಿಮ್ಮ ಭಾಗದಲ್ಲಿ ಉದ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ದಿವ್ಯಾ ಗಂಗಾಧರ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಗಳೂರು ಗಂಗಾಧರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವರಾಜು, ಪುರಸಭಾ ಅಧ್ಯಕ್ಷ ಮಂಜುನಾಥ್ ಇತರರು ಇದ್ದರು. ಚಿಂತಾಮಣಿ ತಾಲೂಕಿನ ನಂದನ ಹೊಸ ಹಳ್ಳಿಯಲ್ಲಿ ಸಮಯಕ್ಕೆ ಸರಿಯಾಗಿ ಪಡಿತರ ನೀಡದಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ದಿನ ಮಾತ್ರ ಇಲ್ಲಿ ಅಂಗಡಿ ತೆರೆದಿರುತ್ತದೆ, ಅದರಲ್ಲೂ ಕೆಲ ಗಂಟೆ ಮಾತ್ರ ದಾಸ್ತಾನು ನೀಡುತ್ತಾರೆ. ಮುಗಿದ ತಕ್ಷಣ ಉಳಿದ ಜನಕ್ಕೆ ಪಡಿತರ ನೀಡದೆ ಹೊರಟು ಹೋಗ್ತಾರೆ. ಕೆಲವು ಜನರಿಗೆ ತಮ್ಮ ತೆಗೆದುಕೊಂಡು ಹಲವು ದಿನಗಳಿಗೆ ಪಡಿತರ ನೀಡುತ್ತಾರೆ ಎಂದು ಚಿಂತಾಮಣಿ ತಾಲೂಕಿನ ನಂದನ ಹೊಸಹಳ್ಳಿ ಗ್ರಾಮಸ್ಥರು ತಹಸೀಲ್ದಾರ್ಗೆ ದೂರು ಸಲ್ಲಿಸಿದ್ದಾರೆ. ಅಕ್ಕಿಗಾಗಿ ದಿನದ ಕೂಲಿ ಕೆಲಸ ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಬಂದು ಕಾಯಬೇಕು, ಇಲ್ಲದಿದ್ರೆ ಅಕ್ಕಿನೂ ಇಲ್ಲ ಬೇಳೆನೂ ಇಲ್ಲ. ನಮ್ದು ಪಾಕದ ಊರು, ಸುಮಾರು 6 ಕಿಲೋಮೀಟರ್, ಅಲ್ಲಿಂದ ನಡೆದುಕೊಂಡು ಬರಬೇಕು. ಇದರಿಂದ ನಮಗೆ ತುಂಬಾ ತೊಂದರೆಯಾಗಿದೆ. ಪಡಿತರಕ್ಕಾಗಿ ಒಂದು ದಿನದ ಕೂಲಿ ಬಿಟ್ಟು ಬರಬೇಕು, ಕೂಲಿನಾಲಿ ಮಾಡಿಕೊಂಡು ಬರುತ್ತಿರುವ ನಮಗೆ ತೊಂದರೆಯಾಗಿದೆ ಎಂದು ಪಡಿತರಕ್ಕಾಗಿ
ಇಲ್ಲಿಗೆ ಬಂದಿದ್ದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದಿನ ಅವ್ರ ಮಧ್ಯಾಹ್ನ ಬರ್ತಾರೆ, ಅವ್ರು ಬೇಕಾದಾಗ ಕೊಡ್ತಾರೆ, ಹೋಗ್ತಾರೆ. ನಾವು ಕೇಳಿದ್ರೆ ನಮ್ಗೆ ಇಷ್ಟ, ನೀವು ಬಂದು ತಗೋಬೇಕಿತ್ತು. ಎರಡ್ ಮೂರ್ ದಿನ ನಾವು ಕೆಲಸ ಬಿಟ್ಟು ಮಾಡೋ ಕೆಲಸ ಎಲ್ಲ ಕಾಯ್ಕೊಂಡಿದ್ರು, ನಮ್ಗೆ ಅಕ್ಕಿ ಕೊಡೋದು ಕಷ್ಟ. ಬಂದ್ರೆ ಒಂದ್ ತಿಂಗಳು ಕೊಟ್ರೆ ಕೊಡ್ತಾರೆ, ಕೊಡದೇ ಇದ್ರೆ ಇಲ್ವೇ ಇಲ್ಲ. ನೆಕ್ಸ್ಟ್ ತಿಂಗ್ಳು ಅದ್ ಕೇಳಿದ್ರೆ ಬಂದಿಲ್ಲ, ನೀವು ತಮ್ಮ ಹಾಕಿಲ್ಲ, ನಿಮ್ ರೇಷನ್ ಕೊಡಲ್ಲ ಅಂತಾರೆ. ನಾವು ಮೂರ್ ದಿನ ಕೆಲಸ ಇಟ್ಕೊಳ್ಬೇಕು, ನಾವೆಲ್ಲ ಕೂಲಿನಲ್ಲಿ ಮಾಡ್ಕೊಂಡವ್ರೆ. ಮೂರ್ ದಿನ ರಜೆ ಹಾಕಿದ್ರು ಕೂಡ ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ. ಇದನ್ನ ಮಾತಾಡಿದ್ರು ಅಕ್ಕಿ ಮತ್ತೆ ಪಕ್ಕದೂರವ್ರು, ಪಕ್ಕದೂರಿಂದ ನಂದನಸಳ್ಳಿಗೆ ಬರ್ಬೇಕು. ಅಲ್ಲಿ ನಮಗೆ ಅಕ್ಕಿ ಕೊಡ್ತಾ ಇದಾರೆ ಅಂತ ತಿಂಗಳು ತಿಂಗಳು ನಮ್ಗೆ ಗೊತ್ತಾಗೋದೇ ಇಲ್ಲ. ನಾವಷ್ಟು ನಾವು ಫೋನ್ ಮಾಡಿ ಯಾರನ್ನಾದ್ರೂ ಕೇಳ್ಕೊಂಡು ಅಕ್ಕಿ ಕೊಡ್ತಾ ಇದಾರ ಅಂತ ತಿಂಗಳು ತಿಂಗಳು ಸರಿಯಾಗಿ ಕೊಡ್ತಾನು ಇಲ್ಲ. ನಾವಷ್ಟು ನಾವು ಹೋದ್ರು ಬರೀ ಅಕ್ಕಿ ಮಾತ್ರ, ಒಂದೊಂದು ತಿಂಗಳು ಸೋಪು ಸರ್ಪ್ ಅಷ್ಟೇ, ತೊಗರಿ ಬೇಳೆ ಕೊಡ್ತಾನೆ ಇಲ್ಲ. ಎರಡ್ ಮೂರು ತಿಂಗಳಿಂದ ತೊಗರಿ ಬೇಳೆ ಕೊಟ್ಟಿಲ್ಲ, ಬಂದಿಲ್ಲ ಬಂದಿಲ್ಲ ಅಂತ ಎಲ್ಲ ತಗೊಂಡ್ರೆ 100 ರೂಪಾಯಿ ತಗೊಂತಾರೆ. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.